ಲೋಕಸಭೆ ಚುನಾವಣೆ ಸಮೀಪವಾಗ್ತಾ ಇರೋದ್ರಿಂದ ಜನಗಳಿಗೆ ಸುಳ್ಳನ್ನು ಬಿತ್ತರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಮಾತಾಡಿದ್ರೆ ತಾಲಿಬಾನ್ ಅಂತಾರೆ, ಮಾತಾಡಿದ್ರೆ ಪಾಕಿಸ್ತಾನ್ ಅಂತಾರೆ. ಇವರು ಪಾಕಿಸ್ತಾನ್ ಮತ್ತು ತಾಲಿಬಾನ್ಗೆ ಬಹಳ ಪ್ರೀತಿ ಇದ್ದಂಗೆ, ಇವರೇ ಹೋಗಿ ಆ ದೇಶದಲ್ಲಿ ವಾಸ ಮಾಡಿಬಿಟ್ರೆ ಒಳ್ಳೇದು ಅಂತ ನನಗೆ ಅನಿಸಿತು. ಏನಂದ್ರೆ ಸಿ ಟಿ ರವಿ ಅವರು ಏನು ಹೇಳಿದ್ರು, ನಾನು ಕೋಲಾರ್ಗೆ ಬರಬಾರ್ದು ಅಂತೇಳಿ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ರು. ಎಲ್ಲಾದರೂ ಒಂದೇ ಒಂದು ನಿಮ್ಮ ಹತ್ರ ಲಿಖಿತವಾಗಿದ್ರೆ ಕೊಡಬೇಕು, ಇಲ್ಲಾಂದರೆ ಅವ್ರನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿ ಅವ್ರಿಗೆ ಒಂದೇ ಕೋಮದ್ವೇಷವನ್ನು ಹುಟ್ಟಿಸಬೇಕು, ಅಧಿಕಾರಕ್ಕೆ ಬರಬೇಕು. ಅದೊಂದು ಬಿಟ್ಟರೆ ಅವ್ರಿಗೆ ಮಾನದಂಡ ಏನಿಲ್ಲ. ಇವರಿಗೆ ಸಮಾಜದಲ್ಲಿ ಶಾಂತಿ ಇರ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಈಗಾಗಲೇ ಲೋಕಸಭೆ ಚುನಾವಣೆ ಸಮೀಪವಾಗ್ತಾ ಇರೋದ್ರಿಂದ ಜನಗಳಿಗೆ ಸುಳ್ಳನ್ನು ಬಿತ್ತರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಮೇಲೆ ಏನು ಬರೆದಿದ್ದರು ಏನಂತ ಆತನಿಗೇನು ಉರಿದು ಓದೋಕ್ಕೆ ಬರುತ್ತಾ, ಬರೋದಿಲ್ಲವಲ್ಲ. ಅಥವಾ ಏನೋ ಜನಗಳಿಗೆ ಸುಳ್ಳು ಹೇಳಬೇಕು, ಯಾಮಾರಿಸ್ಬೇಕು. 9 ವರ್ಷಗಳ ಕಾಲ ಇವತ್ತು ಬಿ ಜೆ ಪಿ ನಡ್ಕೊಂಬಂದಿರುತ್ತೆ, ಸುಳ್ಳು ಹೇಳ್ಕೊಳ್ತಾನೆ. ಅವ್ರಿಗೆ ಒಂದೇ ಕೋಮದ್ವೇಷವನ್ನು ಹುಟ್ಟಿಸಬೇಕು, ಅಧಿಕಾರಕ್ಕೆ ಬರಬೇಕು. ಅದೊಂದು ಬಿಟ್ಟರೆ ಅವ್ರಿಗೆ ಮಾನದಂಡ ಏನಿಲ್ಲ. ಅವ್ರ ಪ್ರಧಾನಮಂತ್ರಿಗಳಾಗಲಿ ಅವ್ರಾಗಲಿ ಅವ್ರಿಗೆ ಇರ್ತಕ್ಕಂಥ ಸುಳ್ಳನ್ನು ಬಿಟ್ಟರೆ ಬೇರೆ ಯಾವುದ್ರ ಮೇಲೆ ನೆಲೆಗಟ್ಟೆಯಲ್ಲಿ ಮಾಡಿ ಕೂಡ ಅವ್ರು ನಡೀತಾ ಇದ್ದರು. ಎಲ್ಲರೂ ಕೂಡ ರೈತರ ಪರವಾಗಿ ಇದ್ದೀವಿ, ಇವತ್ತು ಕೂಡ ರೈತರ ಪರವಾಗಿ ಇದ್ದೀವಿ. ನೀವೇ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ, ನಿಮಗೆ ಕನಿಷ್ಠ ಪರಿಜ್ಞಾನ ಇಲ್ವಾ? ಇವತ್ತು ಯಾವ ಕೇಂದ್ರೀಯ ಮೀಸಲು ಅರಣ್ಯವನ್ನು ಕೊಡ್ತಕ್ಕಂಥದ್ದು ಯಾರು, ಅದಕ್ಕೆ ಹಕ್ಕುದಾರರು ಯಾರು ಅಂದರೆ ನಿಮ್ಮದೇ ಕೇಂದ್ರ ಸರ್ಕಾರ ಇವತ್ತು ಇರ್ತಕ್ಕಂಥದ್ದು. ತಾವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಆ ರೈತರಿಗೆಲ್ಲರಿಗೂ ಕೂಡ ಭೂಮಿ ಕೊಡಿಸ್ತಕ್ಕಂಥ ಕೆಲಸ ಮಾಡಿದರೆ ನಾವು ನಿಮಗೆ ಶಭಾಷಿಗಳನ್ನು ಕೊಡ್ತೇವೆ. ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಯಾರಾದರೂ ತಾಲಿಬಾನ್ಗಳಿದ್ದರೆ ಯಾರನ್ನಾದರೂ ಇಟ್ಕೊಟ್ರೆ ಅವ್ರನ್ನ ನೋಡೋಣ ನಾವು. ಈ ದೇಶದಲ್ಲೂ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಈ ದೇಶದ ಈ ನೆಲದ ಕಾನೂನನ್ನು ಒಪ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿರೋದು. ಮಾತಾಡಿದ್ರೆ ತಾಲಿಬಾನ್ ಅಂತಾರೆ, ಮಾತಾಡಿದ್ರೆ ಪಾಕಿಸ್ತಾನ್ ಅಂತಾರೆ. ಇವರು ಪಾಕಿಸ್ತಾನ್ ಮತ್ತು ತಾಲಿಬಾನ್ಗೆ ಭಾಳ ಪ್ರೀತಿ ಇದ್ದಂಗೆ, ಇವರೇ ಹೋಗಿ ಆ ದೇಶದಲ್ಲಿ ವಾಸ ಮಾಡಿಬಿಟ್ರೆ ಒಳ್ಳೆಯದು ಅಂತ ನನಗೆ ಅನಿಸಿಕೆ. ಈ ರಾಜ್ಯಕ್ಕೆ ಗೊತ್ತು. ಇನ್ನೊಂದು ಏನಂದರೆ ಸಿ